हाय हेलो नमस्ते वेलकम टू सक्षम मीडिया यूट्यूब चैनल मोदी वीडियो नहीं लाइक चैनल इनवे सब्सक्राइब मिले सब्सक्राइब सो महिला इन योजना सो योजन हेसरेनपे धनश्री योजना अंत ऑलरेडी राज्य सरकार ईद ग्यारंटी योजना ऑलमोस्ट बंदी शक्ति योजना आगेबू गृहलक्ष्मी योजना आगेबू अन्नभाग्य योजना आगेबू सो एलूड महिला ऑलमोस्ट सकता है सो इदर ಜೊತೆಗೆ ಇದೀಗ ಇನ್ನೊಂದು ಯೋಜನೆ ಒಂದು ಬಂದಿದೆ ಸೋ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೋ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ ಹಾಕು ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ರಾಜ್ಯ ಸರ್ಕಾರ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಇದೀಗ ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನ ಬಿಟ್ಟಿದ್ದಾರೆ ಸೋ ಆಲ್ರೆಡಿ ಇದೀಗ ಗವರ್ನಮೆಂಟ್ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಸೋ ಇದರ ಜೊತೆಗೆ ಇನ್ನೊಂದು ಯೋಜನೆಯೊಂದನ್ನು ಇದೀಗ ರಾಜ್ಯದಲ್ಲಿ ವಾಸಿಸುವ ಬಡ ಮಹಿಳೆಯರಿಗೆ ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಅನುಕೂಲವಾಗಲು ಈ ಒಂದು ಯೋಜನೆಯೊಂದನ್ನು ತಂದಿದ್ದಾರೆ ಸೋ ಮೊದಲನೆಯದಾಗಿ ಇದೀಗ ಧನಶ್ರೀ ಯೋಜನೆಯಲ್ಲಿ ಮೂರು ಟೈಪ್ ಇದೆ ಸೋ ಮೊದಲನೆಯದಾಗಿ ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಂತ ಸ್ವಂತ ಉದ್ಯೋಗವನ್ನು ಮಾಡುವಂತ 18 ರಿಂದ 55 ವರ್ಷದ ಮಹಿಳೆಯರಿಗೆ ಈ ಒಂದು ಯೋಜನೆ ಇಲ್ಲಿ ಸಿಗ್ತಾ ಇದೆ ಸೋ ಇನ್ನು ಈ ಒಂದು ಯೋಜನೆಯಿಂದ 3 ಲಕ್ಷ ರೂಪಾಯಿ ಇಲ್ಲಿ ಸಹಾಯಧನವು ಸಿಗಲಿದೆ ಸೊ ಇಲ್ಲಿ 50% ನಷ್ಟು ಸರ್ಕಾರವೇ ಭರ್ತಿ ಮಾಡುತ್ತೆ ಇನ್ನು 50% ಲೋನ್ ಆಗಿ ಮಾಡ್ಕೊಡುತ್ತೆ ಸೊ ಆ ಒಂದು ಲೋನ್ ಅನ್ನ ಇಲ್ಲಿ ಕಟ್ಟಿದ್ರೆ ಆಯ್ತು ಸೊ ಆಲ್ಮೋಸ್ಟ್ ಏನಾದ್ರೂ ನಿಮ್ಗೆ ಏನಾದ್ರೂ 1.5 ಲಕ್ಷ ಅಮೌಂಟ್ ಸಿಗ್ತಾ ಇದೆ ಅಂತಂದ್ರೆ 75,000 ಸರ್ಕಾರವೇ ಭರ್ತಿ ಮಾಡುತ್ತೆ ಇನ್ನು 75,000 ನಿಮ್ಗೆ ಲೋನ್ ಮುಖಾಂತರ ಇಲ್ಲಿ ನೀಡಲಾಗುತ್ತೆ ಸೊ ಈ ಒಂದು ಅಮೌಂಟ್ ಅನ್ನ ಇಟ್ಕೊಂಡು ನೀವು ಓನ್ ಬಿಸ್ನೆಸ್ ಅನ್ನು ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಸೊ ಇನ್ನು ಈ ಒಂದು ಯೋಜನೆಯನ್ನ ನೀವು ಪಡೆದುಕೊಳ್ಬೇಕು ಅಂತಂದ್ರೆ ನಿಮ್ಮ ಒಂದು ಆದಾಯ ಬಂದ್ಬಿಟ್ಟು 2 ಲಕ್ಷಕ್ಕಿಂತ ಕಡಿಮೆನೇ ಇರಬೇಕಾಗುತ್ತೆ ಸೊ ಇನ್ನು ಈ ಒಂದು ಯೋಜನೆಯ ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆಯ ಅಡಿಯಲ್ಲೇ ಬರುತ್ತೆ ಸೊ ನೀವು ಕೂಡ ಅಪ್ಲೈ ಮಾಡಿ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬಹುದು ಸೊ ಇನ್ನು ಸೆಕೆಂಡ್ ಯೋಜನೆ ಯಾವ್ದಪ್ಪ ಅಂತ ನೋಡೋದಾದ್ರೆ ಚೇತನ ಯೋಜನೆ ಅಂತ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇದೀಗ ಅಂಗವಿಕಲರಿಗೆ 33,000 ರೂಪಾಯಿ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಸೊ ಇಲ್ಲಿ ಮಹಿಳಾ ವಿಕಲಚೇತನ ಮಹಿಳೆಯರಿಗೆ ಈ ಒಂದು ಹಣ ಇಲ್ಲಿ ಸಿಗುತ್ತೆ ಸೊ ನೀವು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಅನ್ನ ಮಾಡ್ಕೊಳ್ಬಹುದು ಸೊ ಇನ್ನು ಲಾಸ್ಟ್ ಯೋಜನೆ ಯಾವ್ದಪ್ಪ ಅಂತಂದ್ರೆ ಧನಶ್ರೀ ಯೋಜನೆ ಸೊ ನೀವೇನಾದ್ರೂ ಸ್ವಂತ ಬಿಸ್ನೆಸ್ ಅಥವಾ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಮಹಿಳೆಯರಿಗೆ ಇಲ್ಲಿ 33,000 ರೂಪಾಯಿ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಸೊ ನಿಮ್ಮ ಒಂದು ವಯಸ್ಸು 18 ವರ್ಷಕ್ಕಿಂತ ಜಾಸ್ತಿ ಇರಬೇಕು ಅಂಡ್ 65 ವರ್ಷಕ್ಕಿಂತ ಕಡಿಮೆ ಇರಬೇಕು ಸೊ ನಿಮ್ಮ ಒಂದು ಆದಾಯ ಬಂದ್ಬಿಟ್ಟು 2 ಲಕ್ಷಕ್ಕಿಂತ ಕಡಿಮೆನೇ ಇರಬೇಕು ಸೊ ಇತ್ತು ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಸೊ ಇನ್ನು ಈ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಗೆ ಇದೀಗ ಹೇಳ್ಕೊಡ್ತೀನಿ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ಹಾಕಿರ್ತೀನಿ ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಕೂಡ ಅರ್ಜಿಗಳನ್ನ ತುಂಬಿ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಬಾಪೂಜಿ ಕೇಂದ್ರ ಗ್ರಾಮ ಒನ್ ಕರ್ನಾಟಕ ಅಥವಾ ಸೇವಾ ಸಿಂಧು ಪೋರ್ಟಲ್ ನಲ್ಲಿಯೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಏನೇನ್ ಬೇಕು ಅಂತ ಇದೀಗ ಹೇಳ್ತೀನಿ ಕೇಳಿ ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗುತ್ತೆ ಹಾಗೂ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಅಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಕೂಡ ಇಲ್ಲಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಸೊ ಜೊತೆಗೆ ನಿಮ್ಮ ಒಂದು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸೊ ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಒಮ್ಮೆ ಚೆಕ್ ಮಾಡ್ಕೊಂಡು ನೀವು ಕೂಡ ಈ ಒಂದು ಅರ್ಜಿಗಳನ್ನ ಇದೀಗ ಸಲ್ಲಿಸಬಹುದು ಸೊ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮ್ಯಾಕ್ಸಿಮಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೀವು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.